ಎಕ್ಸಾಸ್ಟ್ ನೋಟ್ ಕೇಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಬೈಕ್ ಇದು ವೇಟ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಎಸ್ ಸಿ ಪ್ರಾಜೆಕ್ಟ್ ಎಕ್ಸಾಸ್ಟ್ ಹಾಕಿದ್ಮೇಲೆ ನನಗೆ ಈ ಗಾಡಿ ಎಷ್ಟು ಮೈಲೇಜ್ ಕೊಡ್ತಿದೆ ಅಂತ ತುಂಬ ಜನ ಕೇಳಿದರು. ಸೊ ಆನ್ಸರ್ ಇಸ್ 20. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ ಡಿ ಜೆ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜೆರಿ ಪಿನಾಕಲ್. ಸೊ ಅನದರ್ ಡೇ ಐ ಆಮ್ ಬ್ಯಾಕ್ ವಿತ್ ಆ್ಯಂಡ್ ಅನದರ್ ವಿಡಿಯೋ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಐ ವಿಲ್ ಬಿ ಗಿವಿಂಗ್ ಅ ಸ್ಮಾಲ್ ರಿವ್ಯೂ ಆನ್ ಎಸ್ ಇ ಪ್ರಾಜೆಕ್ಟ್ ಎಕ್ಸಾಸ್ಟ್. ಇದಕ್ಕಿಂತ ಮುಂಚೆ ನನ್ನ ಹತ್ರ ಆಕ್ರೊಪೋವಿಕ್ ಎಕ್ಸಾಸ್ಟ್ ಇತ್ತು, ಅದ್ರ ಮೇಲೆ ಸಹ ಒಂದು ಚಿಕ್ಕ ರಿವ್ಯೂ ಮಾಡಿ ಹಾಕಿದ್ದೀನಿ. ಸೊ ಈ ಎಕ್ಸಾಸ್ಟ್ ಯೂಸ್ ಮಾಡ್ತಾ ನಾನೊಂದು ಆಲ್ಮೋಸ್ಟ್ 3-4 ಮಂತ್ಸೇ ಆಗಿದೆ. ಸೊ ನನಗೊಂದು ಇವಾಗ ಪ್ರಾಪರ್ ರಿವ್ಯೂ ಕೊಡ್ಬೋದು ಈ ಎಕ್ಸಾಸ್ಟ್ ಮೇಲೆ. ನಾನು ಈ ವಿಡಿಯೋದಲ್ಲಿ ಇದರ ಪ್ರೈಸ್, ಇದು ಹಾಕಿದ ಮೇಲೆ ಎಷ್ಟು ಮೈಲೇಜ್ ಕೊಡ್ತುಂಟು ಮತ್ತು ಇದರದ್ದು ಎಕ್ಸಾಸ್ಟ್ ನೋಟ್, ಅಡ್ವಾಂಟೇಜ್, ಡಿಸ್ಅಡ್ವಾಂಟೇಜ್ ಎಲ್ಲ ಕವರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ ಆಗಿರಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಎಕ್ಸಾಸ್ಟ್ ಮತ್ತು ನನ್ನ ಹಳೆ ಆಕ್ರೊಪೋವಿಕ್ ಎಕ್ಸಾಸ್ಟ್ ಮೇಲೆ ಒಂದು ಕಂಪ್ಯಾರಿಸನ್ ವೀಡಿಯೋ ಬರಲಿಕ್ಕಿದೆ. ಸೊ ನೀವು ಅದೆಲ್ಲ ನೋಡ್ಲಿಕ್ಕೆ ಇಷ್ಟ ಇದ್ದರೆ ಕೆಳಗೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಉಂಟು, ಗ್ರೇ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಆಲ್ ಮಾಡಿ ಆ್ಯಂಡ್ ಲೆಟ್ ಸ್ಟಾರ್ಟ್. ಬೇರೆ ಏನು ಹೇಳೋಕ್ಕಿಂತ ಮುಂಚೆ ನಾನು ಈ ಎಕ್ಸಾಸ್ಟ್, ಇದು ನಿಮಗೆ ಎಕ್ಸಾಸ್ಟ್ ನೋಟ್ ಕೇಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಇದು ನ್ಯೂಟ್ರಲಲ್ಲಿದೆ ಅಂತ ಅಂದ್ಕೊತೀನಿ. ಹಾಂ, ಈ ಎಕ್ಸಾಸ್ಟ್ ಇದು ಪ್ರೈಸ್ ಬಂದ್ಬಿಟ್ಟು ಇಟ್ ವಾಸ್ 3.5K. ಬಟ್ ನಮಗೆ ನಮ್ಮ ಅಂಗಡಿಯವ್ರು ಗುರ್ತಿರೋ ಕಾರಣ ನಮಗೆ ಒಂದು 2.5Kಗೆ ಸಿಕ್ಕಿದ್ದು. ನೀವು ಅನ್ಕೋಬೋದು ನನಗಿದು ಹೇಗೆ 2.5Kಗೆ ಸಿಕ್ತಂತ. ಸೊ ಅದರಿಂದ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅದೇನೆಂದರೆ ಈ ಎಕ್ಸಾಸ್ಟ್ ಆ್ಯಕ್ಚುಲಿ ಅವರು ಹಿಂದ್ಗಡೆ ಇಟ್ಟಿದ್ದರು. ಸೊ ಇದಂದರೆ ಸ್ವಲ್ಪ ಸ್ಕ್ರ್ಯಾಚ್ ಇದ್ದ ಕಾರಣ ಅವರು ಸೇಲ್ಗಂತ ಇಟ್ಟಿರಲಿಲ್ಲ. ಸೊ ನಾನಿದು ಸೇಲಿಗಿದೆಯಾ ಅಂತ ಕೇಳಿಕೊಳ್ಳೆ ಅವ್ರು ಹೇಳಿದ್ರು ಸೇಲಿಗಿಲ್ಲ, ಯಾಕಂದರೆ ಸಣ್ಣ ಸ್ಕ್ರ್ಯಾಚ್ ಇದೆ. ಸೊ ಅವರು ಸೇಲಿಗಿಲ್ಲ ಅಂತ ಹೇಳ್ಕೊಳ್ಳೆ ನಾನೇನಂದೆ, ಈಗ ಸಹ ನೀವು ಸೇಲಿಗಿಟ್ಟಿಲ್ಲ, ಕಡಿಮೆ ರೇಟಿಗೆ ನಮಗೆ ಕೊಟ್ಟುಬಿಡಿ, ನಾವೇ ತೊಗೊತೀವಿ ಅಂತ ಹೇಳಿಕೆ ಅವ್ರು ಸ್ವಲ್ಪ ಅವರ ಬಾಸ್ ಹತ್ರ ಎಲ್ಲ ಮಾತಾಡಿ ನಮಗೆ ಬೆಸ್ಟ್ ಪ್ರೈಸಿಗೆ ಕೊಟ್ಟರು. ಆ್ಯಂಡ್ 2.5 ಫಾರ್ ದಿಸ್ ಎಕ್ಸಾಸ್ಟ್ ಐ ಥಿಂಕ್ ಇಟ್ಸ್ ವರ್ತ್ ಇಟ್. ನೆಕ್ಸ್ಟ್ ಬರ್ತಾ ಈ ಬೈಕ್ ಇದು ವೆಯ್ಟ್. ಮುಂಚೆ ನೀವು ಈ ಸ್ಪೇಸ್, ಎಂಟಿ ಸ್ಪೇಸ್ ಕಾಣ್ತಿದ್ರೆ ನಿಮ್ಗೆ ಗೊತ್ತಿರ್ಬೋದು ತುಂಬ ಜನರಿಗೆ, ಯಾಕಂದರೆ ಇಲ್ಲಿ ಒಂದು ಕ್ಯಾಟ್ಲಿಟಿಕ್ ಕನ್ವರ್ಟರ್ ಅಂತ ಬರ್ತದೆ. ಸೊ ಅಲ್ಲಿ ಒಂದು ಕ್ಯಾಟ್ಲಿಟಿಕ್ ಕನ್ವರ್ಟರ್ ಅಂತ ಬರ್ತದೆ ಮತ್ತು ಅದರಿಂದ ನಮಗೆ ಎಕ್ಸಾಸ್ಟಿಗೆ ಕನೆಕ್ಟ್ ಆಗ್ತಿತ್ತು. ಬಟ್ ನಾನು ಇವಾಗ ಫುಲ್ ಸಿಸ್ಟಮ್ ಮಾಡಿಸಿರೋ ಕಾರಣ ನನಗೆ ಆ ಕ್ಯಾಟ್ಲಿಟಿಕ್ ಕನ್ವರ್ಟರ್ ತೆಗಿಬೇಕಾಗಿತ್ತು. ಸೊ ಅದರಿಂದ ಬೈಕ್ ಇದು ವೇಟ್ ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಸೊ ಇದು ಎಲ್ಲಿ ಹೆಲ್ಪ್ ಮಾಡ್ತದೆ, ಇಟ್ ವಿಲ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ದ ಮೈಲೇಜ್. ಯಾಕೆಂದರೆ ಬೈಕ್ ವೇಟ್ ಎಷ್ಟು ಕಡಿಮೆ ಆಗ್ತದೋ ಅಷ್ಟೇ ಒಳ್ಳೆ ಮೈಲೇಜ್ ಸಿಗ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಮೈಲೇಜ್. ಈ ಗಾಡಿ ನನಗೆ ಎಸ್ ಸಿ ಎಕ್ಸಾಸ್ಟ್ ಆದಮೇಲೆ ಎಷ್ಟು ಮೈಲೇಜ್ ಕೊಡ್ತಾರೆ ಅಂತ ತುಂಬ ಜನ ಕೇಳಿದರು. ಅಂದರೆ ನಾನು ಫಿಟ್ಟಿಂಗ್ ವೀಡಿಯೋ ಹಾಕಿದ್ದೀನಿ, ಫಿಟ್ಟಿಂಗ್ ವೀಡಿಯೋ ನೋಡದೇ ಇದ್ದರೆ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ, ಅದು ನೋಡ್ಬೋದು. ಮತ್ತು ನಾನು ಐ ಥಿಂಕ್ ವೆರೈಟೀಸ್ ಆಫ್ ಎಕ್ಸಾಸ್ಟ್ ಅವೈಲೇಬಲ್ ಇನ್ ಮ್ಯಾಂಗ್ಳೂರು, ಮೋಟರ್ ಸೈಕಲ್ ಪಾರ್ಟ್ಸ್ ಅಂಗಡಿಯೆಲ್ಲ ಹೋಗಿ ಎಕ್ಸಾಸ್ಟ್ ಬಗ್ಗೆ ಎಲ್ಲ ಕೇಳಿದ್ದೆ. ಸೊ ಅವರವರ ಸ್ಟೋರಲ್ಲಿ ಎಕ್ಸಾಸ್ಟ್ದು ಪ್ರೈಸ್ ಎಷ್ಟೆಲ್ಲ ಇದೆ ಅಂತ ಹೇಳಿದರು. ಸೊ ಅದ್ರ ಮೇಲೆ ಸಹ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ, ಲಿಂಕ್ ಐ ಕಾರ್ಡಲ್ಲಿದೆ, ಡಿಸ್ಕ್ರಿಪ್ಷನಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಈಗ ಬರ್ತಾ ಮೈಲೇಜ್. ಎಸ್ ಸಿ ಪ್ರಾಜೆಕ್ಟ್ ಎಕ್ಸಾಸ್ಟ್ ಹಾಕಿದ್ಮೇಲೆ ನನಗೆ ಈ ಗಾಡಿ ಎಷ್ಟು ಮೈಲೇಜ್ ಕೊಡ್ತಿದೆ ಅಂತ ತುಂಬ ಜನ ಕೇಳಿದರು. ಸೊ ಆನ್ಸರ್ ಇಸ್ 25. ಸೊ ಎಕ್ಸಾಕ್ಟ್ ಹೇಳೋದಿಲ್ಲ 25 ಅಂತ, ಇಟ್ ವೇರೀಸ್ ಆನ್ ಹೌ ಐ ರೈಡ್. ಸೊ ನೆಕ್ಸ್ಟ್ ಪಾಯಿಂಟ್ ಬರ್ತಾ ಅಡ್ವಾಂಟೇಜ್ ಮತ್ತು ಡಿಸ್ಅಡ್ವಾಂಟೇಜ್. ಸೊ ಅಡ್ವಾಂಟೇಜ್ ಏನಂದರೆ ಇದರಿಂದ ನಿಮಗೊಂದು ಒಳ್ಳೆ ಜೋಶ್ ಸಿಗ್ತದೆ, ಬೈಕರ್ಸ್ ಆಗಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಮತ್ತು ಇದು ಲೌಡ್ ಇದ್ದ ಕಾರಣ ಇದು ತುಂಬ ಅಂದರೆ ತುಂಬ ಅಟೆನ್ಷನ್ ಗ್ರ್ಯಾಬ್ ಮಾಡ್ತದೆ. ಆ್ಯಂಡ್ ದ್ಯಾಟ್ಸ್ ದ ಡಿಸ್ಅಡ್ವಾಂಟೇಜ್ ಆಫ್ ದಿಸ್ ಎಕ್ಸಾಸ್ಟ್. ನಾನು ಮುಂಚೆ ಆಕ್ರೊಪೋವಿಕ್ ಹಾಕ್ಸಿದೆ, ನಾನೇನು ಅಂದ್ಕೊಂಡಿದ್ದೆ ಆಕ್ರೊಪೋವಿಕೇ ಲೌಡ್ ಉಂಟು. ಬಟ್ 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 ಈ ಎಕ್ಸಾಸ್ಟ್ ಇಟ್ಸ್ ಲೌಡರ್ ದೆನ್ ಆಕ್ರೊಪೋವಿಕ್. ನಾನು ನಿಮಗೊಂದು ಎಕ್ಸಾಸ್ಟ್ ಮೇಲಿರೋ ಒಂದು ಪಿಕ್ ತೋರಿಸ್ತೆ, ಅಲ್ಲಿ ನೀವು ಕ್ಲಿಯರ್ಲಿ ಬರೆದಿದ್ದಾರೆ, ನೀವು ನೋಡ್ಬೋದು. ಇಟ್ಸ್ ಓನ್ಲಿ ಮೆಂಟ್ ಫಾರ್ ರೇಸ್ ಪರ್ಪಸ್. ಈ ಎಕ್ಸಾಸ್ಟ್ ಹಾಕಿ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮ್ಗೊಂದು ಒಳ್ಳೆ ಜೋಶ್ ಸಿಗ್ತದೆ. ಈ ಜೋಶಿಂದ ನೀವು ಆರಾಮ್ ಒಂದಿಷ್ಟು 150-160 ಸಹ ಟಚ್ ಮಾಡ್ತೀರಾ ಈ ಡ್ಯೂಕ್ 250ಅಲ್ಲಿ ನಿಮ್ಮ ಹತ್ರ ಇದ್ದರೆ. ಬೇರೆ ಬೈಕ್ ಇದ್ದರೆ ಸಹ ನಿಮ್ಮ ಡ್ಯೂಕ್ ಅಂದರೆ ನಿಮ್ಮ ಬೈಕ್ ಇದು ಟಾಪ್ ಸ್ಪೀಡ್ ಅಚೀವ್ ಮಾಡ್ತೀರಾ. ಯಾಕಂದರೆ ನಾನೇ ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಿಮಗೆ ಹೇಳ್ತಿರೋದು. ಸೊ ಯಾ, ದ್ಯಾಟ್ಸ್ ಇಟ್ ಇನ್ ದಿಸ್ ವೀಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ಚಾನಲ್ನಲ್ಲಿ ಒಂದು ಟೂ ಸ್ಟಾಕ್ ರಿಜಿಸ್ಟ್ರೇಷನ್ ಒಂದು ಸೀರೀಸ್ ಸ್ಟಾರ್ಟ್ ಆಗಿದೆ. ಸೊ ಈ ಸೀರೀಸ್ ಇದು ಆಲ್ಮೋಸ್ಟ್ ಒಂದು 2-3 ಎಪಿಸೋಡ್ ಬಿಟ್ಟಿದ್ದೀನಿ, ನೀವು ನೋಡ್ಬೋದು, ಚಾನಲಲ್ಲಿ ಚೆಕ್ ಮಾಡ್ಬೋದು. ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ನಿಮಗೊಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟಾಟಾ ಆ್ಯಂಡ್ ಬಾಯ್ ಪೀಸ್. ಹಾಂ ಯಾರು, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಅಷ್ಟೇ ಇತ್ತಲ್ಲ, ಬೇರೆ ಏನಾಗಿತ್ತಾ?